ಯಡಿಯೂರಪ್ಪ ಭಾಷಣಕ್ಕೆ ನರೇಂದ್ರ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಅದು ಕನ್ನಡದಲ್ಲೇ ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿರೋದು ಕನ್ನಡಿಗರಿಗೂ ಒಂದು ರೀತಿ ವಾವ್ ಅಂತ ಅನ್ಸುತ್ತೆ, ಖುಷಿ ವಿಚಾರ. ಬಿಜೆಪಿಯ ಕಾರ್ಯಕರ್ತನಾದ ನನಗೆ ಇದು ಸ್ಫೂರ್ತಿದಾಯಕ, ನನಗೆ ಈ ಭಾಷಣ ಅತ್ಯಂತ ಸ್ಫೂರ್ತಿದಾಯಕ ಅನ್ನಿಸಿದೆ. ಇದರಲ್ಲಿ ನಮ್ಮ ಪಕ್ಷದ ನೈತಿಕತೆಯೂ ಅಡಕವಾಗಿದೆ, ಇದು ಇತರೆ ಕಾರ್ಯಕರ್ತರಿಗೂ ಬಹಳ ಸ್ಫೂರ್ತಿ ನೀಡುತ್ತೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಭಾಷಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಅಟ್ ನರೇಂದ್ರ ಮೋದಿ ಇಂಡಿಯಾ ಗೌನ್. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಗವರ್ಮೆಂಟ್ ಆಫೀಷಿಯಲ್ ಟ್ವೀಟ್ ಮಾಡಿದ್ದನ್ನ ನೀವು ಗಮನಿಸಬಹುದು. ಇಲ್ಲಿ ನರೇಂದ್ರ ಮೋದಿ ಅವರು ಕನ್ನಡದಲ್ಲಿ, ಬಿಜೆಪಿಯ ಒಬ್ಬ ಕಾರ್ಯಕರ್ತನಾದ ನನಗೆ ಈ ಭಾಷಣ ಅತ್ಯಂತ ಸ್ಫೂರ್ತಿದಾಯಕ ಎಂದೆನಿಸಿದೆ, ಇದರಲ್ಲಿ ನಮ್ಮ ಪಕ್ಷದ ನೈತಿಕತೆಯು ಅಡಕವಾಗಿದೆ, ಹಾಗೆಯೇ ಇದು ಇತರೆ ಕಾರ್ಯಕರ್ತರಿಗೂ ಕೂಡ ಖಂಡಿತವಾಗಿಯೂ ಸ್ಫೂರ್ತಿ ನೀಡುತ್ತೆ ಅನ್ನುವ ಒಂದು ಸಾರಾಂಶ ಇರುವಂಥ ಟ್ವೀಟ್ನ ಗಮನಿಸ್ತಾ ಇದ್ದೀರಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈಗಾಗಲೇ ಗದ್ಗದಿತರಾಗಿ ಅಂದರೆ ಭಾವುಕರಾಗಿ ಭಾಷಣ ಮಾಡಿದರು. ಇದು ನನ್ನ ಕೊನೆಯ ಭಾಷಣ ಅಂಥೇಳಿ ಸದನದಲ್ಲಿ ಹೇಳಿದರು. ಹಾಗಾಗಿ ಹಿರಿಯರಾದಂಥ ಅವರಿಗೆ ಒಂದು ಗೌರವವನ್ನು ಸೂಚಿಸುವ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಈ ಟ್ವೀಟ್ ಒಂದು ಗೌರವವನ್ನು ಆಧಾರದ ಒಂದು ಸಂಕೇತ ಅಂತ ಅನಿಸುತ್ತೆ ಈ ಟ್ವೀಟ್ನ ನೋಡಿದಾಗ. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.